ಸರ್ಯಾಡ ಇವತ್ತು ಯಶವಂತಪುರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಯಶವಂತಪುರದ ಸಂಪೂರ್ಣ ಭಾಗ, ನಾನು ಚುನಾವಣಾ ಪ್ರಚಾರದಲ್ಲಿ ಎಲ್ಲ ಭಾಗದಲ್ಲೂ ಭಾಗವಹಿಸಿದಂಥ ಕೊನೆಯ ದಿನ ಇದು. ಯಶವಂತಪುರದಲ್ಲಿ ಜಯಬರಾಯಗೌಡರ ಶ್ರಮ ಏನಿದೆ, ಇಲ್ಲಿಯ ಕಾರ್ಯಕರ್ತರ ಶ್ರಮ ಏನಿದೆ, ಅವರ ಛಲ ಏನಿದೆ ಕಾರ್ಯಕರ್ತರದು, ಈ ಚುನಾವಣೆಯಲ್ಲಿ ಜನತಾದಳದ ಜವರಾಯಗೌಡರು ಗೆಲ್ತಕ್ಕಂಥ ಎಲ್ಲ ರೀತಿಯ ವಾತಾವರಣ, ಈ ಭಾಗದ ಮತದಾರರ ಒಂದು ಅನುಕಂಪು ಅವರ ಮೇಲೆ ಇರ್ತಕ್ಕಂಥದ್ದೇನಿದೆ, ಯಾವುದೇ ಕಾರಣಕ್ಕೂ BJPಯ ಅಪವಿತ್ರವಾದಂಥ ಒಂದು ನೋಟನ್ನು ತಂದು ನಾಡಿನ ಜನತೆಯ ಹಣ ಲೂಟಿ ಮಾಡಿ ನೋಟನ್ನು ಹಂಚಿ ಓಟ್ ಪಡೆಯತಕ್ಕಂಥದ್ದೇನಿದೆ ಈ ಬಾರಿ ಸಾಧ್ಯ ಇಲ್ಲ. ಜನತೆಯ ಪವಿತ್ರವಾದಂಥ ಮತ ಇವತ್ತು ಓಟ್ ಏನಿದೆ ನಮ್ಮ ಜವರಾಯಗೌಡರಿಗೆ ನೀಡ್ತಾ ಇದ್ದಾರೆ. BJP ನೋಟು JDS ಓಟ್ ಅಂತ ಹೇಳ್ತಾ ಇದ್ದಾರೆ, ಅದೇ ಸ್ಲೋಗನ್ ಸರ್? ಈಗ ಅದೇ ಸ್ಲೋಗನ್ ಈಗ ಇಡೀ ರಾಜ್ಯಕ್ಕೆ ಅಪ್ಲೈ ಆಗುತ್ತೆ, BJPಯ ನೋಟು JDSಗೆ ಓಟು. ಸರ್, ಈಗ ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ರೆ ಪ್ರೀತಮ್ ಗೌಡ ಈಗ ದೇವೇಗೌಡರ ಜೊತೆ ಮೋದಿ ಅವರು ಮಾತಾಡಿದ್ದಾರೆ, ದೇವೇಗೌಡರ ಕುಟುಂಬದ ಮೇಲೆ ಮಂತ್ರಕಾರ ಶುರುವಾಗಿದೆ ಅಲ್ವೇ. ಹಾಸನದ ಅಭ್ಯರ್ಥಿಗೆ ದೇವೇಗೌಡರ ಹೆಸರು ಈಗ ಮಮಕಾರ ಬಂದಿದೆ ದೇವೇಗೌಡರ ಹೆಸರಿನಲ್ಲಿ. ಅವೆಲ್ಲ ಗಿಮ್ಮಿಕ್ಗಳು ನಡೆಯಲ್ಲ. ಈಗಾಗಲೇ ಅವರೇನು ದುರಹಂಕಾರದ ಮಾತು ಹೇಳ್ತಿದ್ರು, 50,000 ಮತದಲ್ಲಿ ಗೆಲ್ತೀನಿ ಅಂತೇಳಿ 50,000 ಮತದಲ್ಲಿ ಸೋಲ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಸರ್, ಈಗ BJPಗೆ ಕಾಂಗ್ರೆಸ್ಗೆ ಓಟ್ ಮಾಡಿದ್ರೆ BJP JDS ಮಾಡ್ದಂಗೆ ಅಂತ ಅಪಪ್ರಚಾರ, ಮತ್ತೆ BJP ಮಾಡಿದ್ರೆ JDS ಮಾಡ್ದಂಗೆ. ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಪರಸ್ಪರ JDS ಪಕ್ಷದ ಮತ ಮಾಡ್ತಕ್ಕಂಥ ವಿಷಯದಲ್ಲಿ ಏನು ಟೀಕೆ ಮಾಡ್ತಾ ಇದ್ದಾರೆ, ನಾಡಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತಾನೆ. JDS ಪಕ್ಷಕ್ಕೆ ಈ ನಾಡಿನ ಜನತೆ ಕೊಡ್ತಕ್ಕಂಥ ಮತ ಕನ್ನಡಿಗರಿಗೆ ಹಿತ, ಇದು JDSನ ಬದ್ಧತೆ. ಅದರಿಂದ ಎರಡು ರಾಷ್ಟ್ರೀಯ ಪಕ್ಷಗಳ ಈ ರೀತಿ ಅಪಪ್ರಚಾರಕ್ಕೆ ಬಲಿಯಾಗದೆ ಕನ್ನಡ ನಾಡಿನ ಸ್ವಾಭಿಮಾನವನ್ನು ಉಳಿಸ್ಲಿಕ್ಕೆ ಇವತ್ತು ಕನ್ನಡಿಗರ ಅಧಿಕಾರ ಕರ್ನಾಟಕದಿಂದಲೇ ಅಂತಕ್ಕಂಥದ್ದಕ್ಕೆ ಜನತೆ ಜನತಾದಳವನ್ನು ಬೆಂಬಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಾಳೆ ಮೋದಿ ಅವರು ಬರ್ತಾ ಇದ್ದಾರೆ ಚನ್ನಪಟ್ಟಣ. ಮೋದಿ ಅವರು ಚನ್ನಪಟ್ಟಣ ಅಲ್ಲ, ಕೋಲಾರ ಅಲ್ಲ, ಮತ್ತಿನ್ನೇನೋ ಬೇಲೂರು ಇರಲಿ, ಎಲ್ಲ ಕಡೆ ಬರಲಿ, ಎಲ್ಲ ಬಂದರು ಜನತಾದಳದ ಅಭ್ಯರ್ಥಿಗಳು ಗೆಲ್ಲದಲ್ಲಿ ಯಾವ ಸಂಶಯ ಇಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.